ಮಕ್ಕಳು ಶಾಲೆಗೆ ಹೋಗಬೇಕು ಅಂತಂದ್ರೆ ಈ ಹಳ್ಳನ ದಾಟ್ಕೊಂಡೇ ಹೋಗಬೇಕು ಇಲ್ಲಾಂದ್ರೆ ಮನೆಯಲ್ಲಿ ಇದ್ಬಿಡಬೇಕು ಆರೋಗ್ಯ ತಪಾಸಣೆಗೂ ಕೂಡ ಬೇರೆ ಊರಿಗೇನೆ ಹೋಗಬೇಕು ಓದಬೇಕು ಅಂತ ಆಸೆನ ಇಟ್ಕೊಂಡಿರೋರ್ಗೂ ಈಗ ಸಂಕಷ್ಟ ಎದುರಾಗಿದೆ ಅದು ನಿಜಕ್ಕೂ ಆಧುನಿಕತೆಯ ಕನಸನ್ನ ಕಟ್ಟಿಕೊಂಡಿರುವ ಪುಟ್ಟ ಗ್ರಾಮ ಈ ಗ್ರಾಮದ ಕಷ್ಟವನ್ನ ಕಣ್ಬಿಟ್ಟು ನೋಡಿದ್ರೆ ನಿಜಕ್ಕೂ ಕಣ್ಣೀರು ಬರುವುದು ಖಂಡಿತ ಓದುವ ಆಸೆಯನ್ನ ಇಟ್ಕೊಂಡಿರುವ ಮಕ್ಕಳ ಶಿಕ್ಷಣಕ್ಕೆ ಸಂಕಷ್ಟವೇ ಎದುರಾಗಿದೆ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕೊಕ್ಕರಗುಂದಿ ಗ್ರಾಮವು ಹಲವು ವರ್ಷಗಳಿಂದಲೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಲೇ ಬಂದಿದೆ ಸಾರಿಗೆ ಬಸ್ ವ್ಯವಸ್ಥೆಯು ಸರಿಯಾಗಿ ಇಲ್ಲದೆ ಹರಿಯುತ್ತಿರುವ ಎರಡು ಹಳ್ಳಗಳನ್ನು ದಾಟಿದರೆ ಮಾತ್ರ ತರಗತಿಗಳಿಗೆ ಹಾಜರು ಬೀಳುತ್ತೆ ದಿನ ಹಳದ ಹಾಸಿ ಕೊಂಚಿಗೆರೆ ರೋಡ್ ಮಟ್ಟ ಹೋಗ್ಬೇಕಂದ್ರೆ ನಡು ಹಾವು ಚೋಳು ಅವೆಲ್ಲ ಬರ್ತವು ಹಂಗ ಸಾಯಂಕಾಲ ಬಸ್ ಮಿಸ್ ಆದ್ರೆ ನಡ್ಕೊಂತ ಬರೋ ಹೊತ್ತಿನ ಕತ್ಲಿರುತ್ತ ಹಾವು ಪಾವು ಕಡದ್ವಂದ್ರ ಅವೆಲ್ಲ ತಂದೆ ತಾಯಿಗೆ ಕೆಲವೊಬ್ರು ಒಬ್ಬೊಬ್ರ ಇರ್ತಾರ ಭಾಳ ಅಜ್ಜಕತ್ತಿ ತಂದೆ ತಾಯಿಗೆ ನಾಗರಮಡಿ ಬಿಜ್ಜೂರು ಹಿಂಗಾಸ್ಟ್ ಬರ್ಬೇಕಂದ್ರ ರೊಕ್ಕಿರಂಗಿಲ್ಲ ಒಬ್ಬೊಬ್ಬರ ತಂದೆ ತಾಯಿ ಕಡೆ ರೊಕ್ಕಿರಲ್ಲ ಅವ್ರು ಬಡವ್ರು ಇರ್ತಾರ ದಯವಿಟ್ಟು ನಮಗೆ ಬಸ್ ಮಾಡಿ ಬಸ್ಸಿನ ಅನುಕೂಲರ ಇಲ್ಲಿಕಂದ್ರೆ ಬೀಚ್ ಈ ಹಳ್ಳದಾಗ ಬರ್ಬೇಕಂದ್ರೆ ಒಮ್ಮೆ ಹಳ್ಳಿ ಬಂತಂದ್ರ ಶಾಲೆ ಬಿಡಿಸ್ತಾರೀ ಗ್ರಾಮದಲ್ಲಿ ಮೂಲ ಸೌಲಭ್ಯಗಳು ಮರೀಚಿಕೆಯಾಗಿದ್ದು 800ಕ್ಕೂ ಅಧಿಕ ಮತದಾರರನ್ನು ಹೊಂದಿದೆ ತಾಲೂಕಿನ ಕಡೆಹಳ್ಳಿ ಇದಾಗಿದ್ದು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳು ಹಾಳಾಗಿವೆ 1ರಿಂದ 7ನೇ ತರಗತಿವರೆಗೂ ಸರ್ಕಾರಿ ಶಾಲೆ ಇದ್ದು ಮುಂದೆ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಬೇರೆ ಸ್ಥಳಗಳಿಗೆ ತೆರಳುತ್ತಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಇಲ್ಲದೇ ಇರುವುದರಿಂದ ಆರೋಗ್ಯ ತಪಾಸಣೆಗೂ ಬೇರೆ ಊರುಗಳನ್ನೇ ಅವಲಂಬಿಸಬೇಕಾಗಿದೆ ಕೊಕ್ಕರಗುಂದಿ ಗ್ರಾಮ ಏನಾಗ್ಬಿಟ್ಟೈತಪ್ಪ ಅಂದ್ರೆ ಶಿಕ್ಷಣ ಆರೋಗ್ಯ ಮತ್ತು ರಸ್ತೆ ಸಂಪರ್ಕದಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗೈತಿ ಆ ವಂಚಿತ ಆದಂಥ ಗ್ರಾಮವನ್ನು ಯಾವ ಜನಪ್ರತಿನಿಧಿಗಳು ಎಲ್ಲರಿಗೂ ಮನವಿ ಕೊಟ್ಟರು ಸಹ ಇಲ್ಲಿವರೆಗೆ ಯಾವ ಜನಪ್ರತಿನಿಧಿಗಳು ಅದನ್ನು ಕೆಲಸ ಮಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ನಮ್ಮ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗತ್ತಾರೆ ಹೆಣ್ಣು ಮಕ್ಕಳು ಇವತ್ತು ಮೆಚುರಿಟಿ ಬಂದಂಥ ಹೆಣ್ಣು ಮಕ್ಕಳನ್ನು ದಿನ ಪ್ರತಿನಿತ್ಯ 3-4 ಕಿಲೋಮೀಟರ್ ನಡೆಸ್ಕೊತ ಹೋಗ್ತಾ ಇದ್ದಾರೆ ಅವ್ರು ನಡ್ಕೊತ ಹೋಗ್ಬೇಕಾದ್ರೆ ಅನೇಕ ಹುಡುಗರು ಕಿಟ್ಲೆ ಕೊಟ್ಟು ಆ ಕಿಟ್ಲೆಯನ್ನು ಇದನ್ನು ನೋಡಿ ಹೆಣ್ಣು ಮಕ್ಕಳನ್ನು ಶಾಲೆ ಬಿಡಿಸಿ ಅವ್ರನ್ನ ಹೊಲದ ಕೆಲಸಕ್ಕೆ ಹಚ್ಚಾರ ಶಿಕ್ಷಣದಿಂದ ಹೆಣ್ಣು ಮಕ್ಕಳು ತುಂಬ ವಂಚಿತರಾಗುತ್ತಾರೆ ಈ ಗ್ರಾಮೀಣ ಪ್ರದೇಶದೊಳಗೆ ಆ ವಂಚಿತರಾಗಲಿಕ್ಕೆ ಕಾರಣ ಕರ್ತೃ ಯಾರು ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಜನಪ್ರತಿನಿಧಿಗಳು ನಾವು ಮನವಿ ಮಾಡೋದಾಯ್ತು ಕೊಡೋದಾಯ್ತು DC ಕೊಡೋದಾಯ್ತು AC ಕೊಡೋದಾಯ್ತು ಯಾರು ಸಹ ಮಾಡ್ತೇವೆ ಅಂತ ಹೇಳ್ತಾರೆ ಒಬ್ಬರು ಸಹ ಇಲ್ಲಿವರೆಗೂ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜು ರಸ್ತೆ ಮಾಡಿ ನಮ್ಮ ತಾಲೂಕು ಕೇಂದ್ರ ಆದಂಥ ಶಿರಟ್ಟಿಗೆ ಹೋಗೋಕೆ ಅನುಕೂಲ ಇಲ್ಲ ನಾವು ಎಷ್ಟೆತ್ತಿದ್ರು 8-10 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಶಾಲೆ ಮಕ್ಕಳನ್ನು ನಾವು ಡಿಗ್ರಿಗೆ ಹೋಗ್ಬೇಕಂದ್ರೆ ಬೆಳ್ಳಟ್ಟೆ ಸಮೀಪ ಬೆಳ್ಳಟ್ಟೆ ಇಲ್ಲ ಮುಂದೆ ಮುಂಡ್ರಿಗೆ ಹೋಗಕ್ಕೂ ಶಿರಟ್ಟೆ ಹೋಗಕ್ಕೆ ಅದಕ್ಕೆ ಅನುಕೂಲ ಇಲ್ಲ ಮತ್ತು ಹೈಸ್ಕೂಲ್ ಅಂತೂ ಆಗ ಬೆಳ್ಳಟ್ಟಿ ಶಿರಟ್ಟಿ ಮುಂಡ್ರಿಗೆ ಹೋಗ್ಬೇಕು ಆ ಮಕ್ಕಳು ಗಂಡು ಮಕ್ಕಳಾಗಲಿ ಹೆಣ್ಣು ಹುಡುಗರಾಗಲಿ ಪ್ರತಿನಿತ್ಯ ತೊಂದರೆ ಅನುಭವಿಸಕತ್ತಾರ ಆ ಒಂದು ಸುಮಾರು ಒಂದು 50 ಹುಡುಗರು ಪ್ರತಿನಿತ್ಯ ನಡೆದು ಹೋಗ್ಬಾರ್ದು ಆದ್ದರಿಂದ ಇದನ್ನು ಬೇಗನೆ ಈ ಒಂದು ಕೆಲಸವನ್ನು ಮಾಡದೇ ಇದ್ರೆ ಇವತ್ತಿನ ಜನಪ್ರತಿನಿಧಿಗಳು ನಾವು ಮುಂದಿನ ದಿನಮಾನದೊಳಗೆ ಆ ಶಾಲಾ ಮಕ್ಕಳೊಟ್ಟಿಗೆ ತಹಸೀಲ್ದಾರ್ ಆಫೀಸ್ನೊಳಗೆ ಉಪವಾಸ ಸತ್ಯಾಗ್ರಹ ಕುಂತು ಹೋರಾಟ ಮಾಡ್ತೀವಿ ಅನ್ನುವಂಥ ಈ ಮೂಲಕ ಈ ಮೀಡಿಯಾದ ಮೂಲಕ ಜನಪ್ರತಿನಿಧಿ ಎಚ್ಚರಿಕೆ ಕೊಡ್ತೇವೆ ಇನ್ನು ಇಲ್ಲಿಯ ಬಹುತೇಕ ರೈತರು ತಮ್ಮ ಬ್ಯಾಂಕ್ ಖಾತೆಗಳನ್ನು ಬಾಳೆಹೊಸೂರು ಗ್ರಾಮದಲ್ಲಿಯೇ ಹೊಂದಿದ್ದು ಇದಕ್ಕೂ ದೈನಂದಿನ ಕೆಲಸಗಳನ್ನು ಬಿಟ್ಟು ಅಲ್ದಾಡಬೇಕಾಗಿದೆ ವಿದ್ಯಾರ್ಥಿನಿಯರ ಶೈಕ್ಷಣಿಕ ಪ್ರಗತಿಗೆ ಮಾರಕವಾಗಿದ್ದು ಪ್ರೌಢಶಾಲೆ ಸೇರಬೇಕೆಂದರೆ ಬೆಳ್ಳಟ್ಟಿ ಲಕ್ಷ್ಮೇಶ್ವರ ಮುಂತಾದ ಕಡೆಗಳಲ್ಲಿ ತೆರಳಬೇಕಾಗಿದೆ ನಾವು ಕುಕ್ಕರಗುಂದಿ ಅಂತ ಹೋಗ್ಬೇಕಂದ್ರೆ 2 ಹಳ್ಳ ದಾಟ್ಕೊಂಡು ಹೋಗ್ಬೇಕು ಹಳ್ಳ ಬಂದಾಗ ಹೋಗೋಕ್ಕಾಗಂಗಿಲ್ಲ ಜಾಸ್ತಿ ನೀರು ಇರ್ತೈತಿ ಯಾರು ಬಿದ್ದರೆ ಏನು ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ನಮ್ಗೆ ರೋಡ್ ಮಾಡಿಸ್ಕೊಡೋದು ಬಸ್ ಬಿಡಿಸ್ಬೇಕು ಯಾವ ಕಡೆನ ಲಕ್ಷ್ಮೀಶ್ವರಕ್ಕೆ ಹೋಗ್ಬೇಕಂದ್ರೆ ನಮ್ಮ ತಂದೆ ತಾಯಿಗಳು ಕಳಿಸೇ ಇಲ್ಲ ನಮ್ಮನ್ನ ಕೊಂಚಿಗೆ ಬೆಳಟ್ಟಿ ಕೊಂಚಿಗೆ ಹತ್ತಿರ ಆಗತ್ತೆ ಅದಕ್ಕೆ ಇಲ್ಲೇ ಕಳಿಸ್ತಾರ ನಮಗೆ ದಯವಿಟ್ಟು ರೋಡ್ ಮಾಡಿಕೊಡ್ರಿ ಬೆಳಿಗ್ಗೆ 7:15ಕ್ಕೆ ಒಂದೇ ಬಸ್ ಬಿಟ್ಟರೆ ಶಾಲೆಗೆ ಹೋಗುವ ಕನಸು ಹುಸಿಯಾಗುವುದಂತೂ ಸತ್ಯ ಒಟ್ಟಿನಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಸಾಕಷ್ಟು ಆಶ್ವಾಸನೆ ನೀಡುವ ಜನಪ್ರತಿನಿಧಿಗಳು ಹಾಗೂ ಜವಾಬ್ದಾರಿಯುತ ಶಾಸಕರು ಈ ಬಗ್ಗೆ ಯಾವುದೇ ಸೂಕ್ತ ಕ್ರಮಗಳನ್ನು ಕೈಗೊಳ್ಳದೇ ಇರುವುದು ಅವ್ಯವಸ್ಥೆಗೆ ಕಾರಣವಾಗಿದೆ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಯಾವುದಾದರೂ ಅವಘಡ ಸಂಭವಿಸಿದರೆ ಯಾರು ಜವಾಬ್ದಾರರು ಎಂಬುವಂಥ ಯಕ್ಷ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ವಿನುತಾ ಹವಾಲ್ದಾರ್ ಕರ್ನಾಟಕ TV ಇದು ಕನ್ನಡಿಗರ ಧ್ವನಿ